प्रिय विद्यार्थिगळे, बीए विद्यार्थिगळिगागि भोजन चंपुरामायणद सुंदरकांडदल्लि बरुव सीतेय चिंते ई विभागवन्नु माड्ता इद्दीनि। तदनु क्षणाद् आचरीणां भीषण वीक्षण वाग्दोषोन्मेषण मुकुलित हृदय पुंडरीक पुंडरीक यूत परिवृत सारंगांगना भंगी मंगी कुर्वाणा गीर्वाणा तरुणीव शापबलाद् वसुधां प्रपन्ना जनकनंदिनी चिंतामेवं अकरोत्। सीतेय चिंते याव रीति माड्तियळु? तदनु अंद्रे आमेले राक्षसियर अंद्रे पिचाच स्वरूपदल्लिरतक्कंत राक्षसियर भयंकर नोटदिंदलू मातिन दोषगळ आविर्भावदिंदलू गुडुगिद मुदुडिद हृदय कमलवुळ्ळंतह सीतेयु हुलिगळ हिंडिनिंद सुत्तुवरियल्पट्ट हेण्णु जिंकेय भंगियन्नु अंगीकरिसुव शापद प्रभावदिंद भूमिगिळिद देवकन्येयंतिरुव जानकियु हीगे योचिसिदळु। नूनं विदित वृत्तांते जटायुषि गतायुषि मामिहस्तं आर्यपुत्रः किं न अधिगतवान् प्रभुः। ಇದು ಅನುಷ್ಟುಪ್ ಛಂದಸ್ಸಿನಲ್ಲಿರ್ತಕ್ಕಂಥ ಶ್ಲೋಕ. ನಡೆದುದನ್ನು ಅರಿತಿರುವ ಜಟಾಯುವು ಸತ್ತಿರಲಾಗಿ ಆರ್ಯಪುತ್ರನು ಇಲ್ಲಿರುವ ನನ್ನನ್ನು ನಿಶ್ಚಯವಾಗಿಯೂ ತಿಳಿದಿಲ್ಲವೇ. ನೋಡಿಲ್ಲಿ ನೂನಂ ವಿದಿತ ವೃತ್ತಾಂತೆ, ವಿದಿತ ಅಂದ್ರೆ ಏನು, ನಡೆದಿದ್ದೇನು ನಡೀತು ಅನ್ನೋದನ್ನು ಅರಿತಿರ್ತಕ್ಕಂತಹ ಜಟಾಯುಷಿ ಗತಾಯುಷಿ, ಜಟಾಯುವೋ ಜಟಾಯು ಅನ್ನೋದೊಂದು ಪಕ್ಷಿ, ಆ ಜಟಾಯು ಪಕ್ಷಿಯು ಸತ್ತಿರಲಾಗಿ ಅಂದರೆ ರಾವಣ ಸೀತೆಯನ್ನು ಅಪಹರಣ ಮಾಡಬೇಕಾದಾಗ ಜಟಾಯು ಅನ್ನೋದೊಂದು ಪಕ್ಷಿ ಬಂದು ರಾವಣನನ್ನು ತಡೆಯುತ್ತೆ, ಸೀತೆಯನ್ನು ಅಪಹರಿಸಬೇಡ ನೀನು ಅಂತ ಹೇಳಿ ಅವನ ಜೊತೆ ತುಂಬ ಹೋರಾಡುತ್ತೆ. ಆದರೆ ಅವನು ಅದರ ರೆಕ್ಕೆಗಳನ್ನು ಕತ್ತರಿಸಿ ಅದನ್ನು ಹಿಮ್ಮೆಟ್ಟಿ ಮುಂದಕ್ಕೆ ಹೋಗ್ತಾನೆ, ಅವನು ಅದು ಕೆಳಗೆ ಬಿದ್ದು ಸತ್ತೋಗಿರುತ್ತೆ. ಅದಕ್ಕೆ ಇವಳು ಅದನ್ನು ಜ್ಞಾಪಿಸ್ಕೋತಾ ಇದ್ದಾಳೆ, ಜಟಾಯುಷಿ ಗತಾಯುಷಿ, ಜಟಾಯುವು ಸತ್ತಿರಲಾಗಿ ಮಾಮಿಹಸ್ತಂ, ನಾನು ಇಲ್ಲಿದ್ದೀನಿ ಇನ್ನು ವಿಚಾರನ ಪ್ರಭುಹು ಅಂದರೆ ನನ್ನ ಒಡೆಯನಾದ ಶ್ರೀರಾಮನು ಕಿಂ ನ ಅಧಿಗತವಾನ್ ನಿಶ್ಚಯವಾಗಿ ತಿಳಿದಿಲ್ಲವೇ. ಅಹೋ ಸ್ವಿತ್ ಶ್ರವ್ಯಾತ್ ಮಾಯೆಯ ವಿಷಯಸ್ತ ಪ್ರಕೃತೇ ಕಾಕುಸ್ತಸ್ಯ ಕಿಮನ್ವಾಸ್ತ ಸಂಜಾಯತೆ, ಅಥವಾ ರಾಕ್ಷಸರ ಮಾಯೆಯಿಂದ ವ್ಯತ್ಯಸ್ತವಾದ ಸ್ವಭಾವವುಳ್ಳ ಕಾಕುಸ್ತ ಅಂದರೆ ಶ್ರೀರಾಮನಿಗೆ ಅನಾದರ ಉಂಟಾಗುತ್ತಿದೆಯೇ, ಅಂದರೆ ರಾಕ್ಷಸರೇನಾದರೂ ಮಾಯೆ ಮಾಡಿಬಿಟ್ಟು ನಾನು ರಾಮನಿಗೆ ಒಳ್ಳೆ ನೇಚರ್ ಇದೆಯಲ್ಲ, ಇನ್ನೊಬ್ರಿಗೆ ಸಹಾಯ ಮಾಡ್ತಕ್ಕಂಥ ಅನುಕಂಪಶೀಲನಾದ ಹೃದಯ, ಅದನ್ನು ಕಿತ್ಕೊಂಡ್ಬಿಟ್ಟಿದಾರಾ ಅಪಹರಿಸ್ಬಿಟ್ಟಿದಾರಾ ಅಂತ ಹೇಳಿ ಕೇಳ್ತಾ ಇದ್ದಾನೆ. ರಾಕ್ಷಸರ ಮಾಯೆಯಿಂದ ವ್ಯತ್ಯಸ್ತವಾದ ಶರೀರ ಹೃದಯವುಳ್ಳ ಕಾಕುಸ್ತನಿಗೆ ಅಂದರೆ ರಾಮನಿಗೆ ನನ್ನ ಮೇಲೆ ಅನಾದರ ಅಂದರೆ ಬೇಕಿಲ್ಲ, ಉದಾಸೀನತೆ ಏನಾದರೂ ಉಂಟಾಗಿದೆಯೇ. ಇನ್ನೊಂದು ಶ್ಲೋಕ ಉಪೇಂದ್ರ ವಜ್ರಾವ ಛಂದಸ್ಸಿನಲ್ಲಿದೆ. ನ ಕೇವಲಂ ಮಾಂ ಹರತ್ ದುರಾತ್ಮ ಕೃಪಾಂ ಚ ರಾಮಸ್ಯ ನಿಸರ್ಗ ಸಿದ್ಧಾಂ ಇದಂ ನ ಚೇತ್ ಸಂಶ್ರಿತ ವತ್ಸಲಃ ಭವೇತ್ಸ ತೂಷ್ಣೀಂ ಜಗದೇಕ ವೀರಃ. ನಾಲ್ಕನೇ ಪದ ಇದು ಸಂದರ್ಭಕ್ಕೆ ಬರುತ್ತೆ. ಭವೇತ್ಸ ತೂಷ್ಣೀಂ ಜಗದೇಕ ವೀರಃ, ದುರಾತ್ಮನಾದ ರಾವಣನು ನನ್ನನ್ನಷ್ಟೇ ಅಪಹರಿಸಿಲ್ಲ, ಪ್ರಕೃತಿ ಸಿದ್ಧವಾದ ಶ್ರೀರಾಮನ ದಯೆಯನ್ನು ಅಪಹರಿಸಿದ್ದಾನೆ. ಇಲ್ಲದಿದ್ದಲ್ಲಿ ಆಶ್ರಿತರಲ್ಲಿ ಸ್ನೇಹವುಳ್ಳ ಜಗದೇಕ ವೀರನಾದ ಆ ಶ್ರೀರಾಮನು ಸುಮ್ಮನಿರುತ್ತಾನೆಯೇ ಅಂತ ಹೇಳಿ ಯೋಚನೆ ಮಾಡಿ 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 ಅವಳು ಶೋಕಿಸಿ ರಾಮನನ್ನು ಎಡೆಬಿಡದೆ ಚಿಂತಿಸುತ್ತಾ ಸಂಕಟದಿಂದ ಮೂರ್ಛೆ ಹೋಗ್ತಾಳೆ. ಇಲ್ಲಿ ಇದ್ರ ವಿವರಣೆ ಈ ರೀತಿ ಬರುತ್ತೆ. ಆಶ್ರಿತ ವತ್ಸಲನಾದ ಶ್ರೀರಾಮನು ಇನ್ನೂ ಇಲ್ಲಿಗೆ ಬಂದು ತನ್ನನ್ನು ಈ ನರಕದಿಂದ ಪಾರು ಮಾಡದಿರುವುದನ್ನು ಕಂಡು ಸೀತೆಯು ಅವನ ವಿಚಾರವಾಗಿ ಹತ್ತು ಹಲವು ವಿಧವಾಗಿ ಚಿಂತಿಸುತ್ತಾಳೆ. ಏಕೆಂದರೆ ತನ್ನ ಪತಿಯಾದ ಶ್ರೀರಾಮ ಸ್ವಭಾವತಃ ದಯಾಳು, ನಂಬಿದವರಿಗೆ ಎಷ್ಟೇ ಕಷ್ಟವಾದರೂ ಸಹಾಯ ಮಾಡುವನು. ಇಂತಹ ಇವನು
ತನ್ನ ಪತ್ನಿಯ ವಿಚಾರದಲ್ಲಿ ಅಂದರೆ ಸೀತೆ ವಿಚಾರದಲ್ಲಿ ಇಷ್ಟೊಂದು ಅನಾದರಣೆಯಿಂದ ಇರುವುದನ್ನು ನೋಡಿದರೆ ಬಹುಶಃ ದುಷ್ಟನಾದ ರಾವಣನು ಕೇವಲ ನನ್ನನ್ನು ಮಾತ್ರ ಅಪಹರಿಸಿಲ್ಲ, ಜೊತೆಗೆ ಸಹಜವಾದ ಶ್ರೀರಾಮನ ದಯೆಯನ್ನು ಅಪಹರಿಸಿದ್ದಾನೆ. ಅಥವಾ ನಾನು ಇಲ್ಲಿರುವುದರ ಸೂಚನೆಯನ್ನು ತಿಳಿದಿರುವ ಜಟಾಯುವು ನನ್ನ ವಿಚಾರವನ್ನು ರಾಮನಿಗೆ ತಿಳಿಸದಿರಬಹುದು ಇತ್ಯಾದಿಯಾಗಿ ಸೀತೆಯು ಚಿಂತಿಸುತ್ತಾಳೆ. ವ್ಯಾಕರಣ ವಿಶೇಷ ಏನಂದರೆ ಇಲ್ಲಿ ಸಂಜಾಯತೆ ಝನ್ ಧಾತೋ ಲೆಟ್ ಪ್ರಥಮ ಪುರುಷ ಏಕವಚನ ಸಮ್ಮನದು ಉಪಸರ್ಗಪೂರ್ವಕವಾಗಿದೆ. ಧನ್ಯವಾದಗಳು.